ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ಗೌಡ ಮಾರಕಾಸ್ತ್ರ ಅಂತ ಹೇಳಿದ ತಕ್ಷಣ ಆ ಈ ಅಸ್ತ್ರ ಕೊಡ್ಲಿ ಮಚ್ಚು ಎಲ್ಲವೂ ಸಹ ನೆನಪಾಗುತ್ತೆ ಆದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಮಾರಕಾಸ್ತ್ರ ಸಿನಿಮಾ ಸಿಕ್ಕ ಬಟ್ಟೆ ಹಲ್ ಚೆಲಿಸ್ತಾ ಇದೆ ನಂಗೆ ಫಸ್ಟ್ ಟೈಟಲ್ ಕೇಳಿದ ತಕ್ಷಣ ಏನಪ್ಪ ಇದು ಸಿನಿಮಾ ಯಾವ ಸಿನಿಮಾ ಹೆಂಗಿರುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಆದ್ರೆ ಆ ಸಿನಿಮಾ ಈಗ ಸಕ ಗ್ರ್ಯಾಂಡ್ ಓಪನಿಂಗ್ ಪಡ್ಕೊಳ್ಳೋಕೆ ಕೌಂಟ್ ಡೌನ್ ಶುರುವಾಗಿದೆ ಈಗಾಗಲೇ ಸ್ಯಾಂಪಲ್ಸ್ಗಳ ಮೂಲಕ ಅಬ್ಬರಿಸ್ತಾ ಇದೆ ಹಾಗಾದ್ರೆ ಮತ್ತೆ ತಡ ನಂಗಂತೂ ಮಾರಕಸ್ರು ಸಿನಿಮಾ ಬಗ್ಗೆ ಗೊತ್ತಿಲ್ಲ ಚಿತ್ರತಂಡದ ಜೊತೆನೆ ಕೇಳಿ ತಿಳ್ಕೊಳ ನನ್ನ ಜೊತೆ ಚಿತ್ರತಂಡ ಜಾಯ್ನ್ ಆಗಿದೆ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನನ್ನ ಜೊತೆ ಇದ್ರೆ ಈ ಸಿನಿಮಾದ ಸಾರಥಿ ನಟರಾಜ್ ಅವರು ಡಾಕ್ಟರ್ ನಟರಾಜ್ ಅವರು ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ಈ ಸಿನಿಮಾದ ಹೀರೋಯಿನ್ ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ ಹಾಗೇನೆ ಇವರು ಹಿಂದೆನೂ ಚಿಟ್ಟೆನೆ ಇವಾಗ ಬಟರ್ಫ್ಲೈ ಆಗಿ ಹಾಡ್ತಾ ಇದಾರೆ ಅವ್ರನ್ನ ನಾನು ವೆಲ್ಕಮ್ ಮಾಡೋಕ್ಕಿಂತ ನನ್ನನ್ನೇ ಅವ್ರು ವೆಲ್ಕಮ್ ಮಾಡ್ತಾರೆ ಅನ್ಸುತ್ತೆ ಆದರೂ ನಾನೇ ಮಾಡ್ತೀನಿ ಎಸ್ ಹರ್ಷಿಕಾ ಪಣಚ್ ಅವರೇ ನಿಮಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಬಿಲೇಟೆಡ್ ಥ್ಯಾಂಕ್ ಯು ಹೇಗಿದ್ದೀರಾ ವೆರಿ ವೆಲ್ ನೋಡ್ತಾ ಇದ್ದೀರಾ ಹೇಗಿದ್ದೀನಿ ಏ ಮದುವೆ ಲೈಫ್ ಹೇಗಿದೆ ತುಂಬ ಚೆನ್ನಾಗಿದೆ ಸೇಮ್ ಹಾಗೆ ಇದೆ ಶಿಲ್ಪ ನನಗೆ ಆ್ಯಕ್ಚುಲಿ ಏನು ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಾಯಿಲ್ಲ ಗೆಳೆಯನ್ ಮದುವೆ ಆಗಿದ್ದೀನಲ್ವ ಹಾಗೆ ಇದೆ ಒಂದು ಐ ಆಮ್ ಲಿವಿಂಗ್ ವಿತ್ ಅ ಬೆಸ್ಟ್ ಫ್ರೆಂಡ್ ಜಸ್ಟ್ ಹೆಸರು ಮಾತ್ರ ಅವ್ರ ಹೆಸರು ಬಿಟ್ಟು ಹಸ್ಬೆಂಡ್ ಅಂತ ಚೇಂಜ್ ಆಗಿದೆ ಫೋನಲ್ಲಿ ಅಷ್ಟೇ ಸೂಪರ್ ಅಂಡ್ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುತ್ತೆ ಪವರ್ ಸ್ಟಾರ್ ಯಸ್ ಪವರ್ ಸ್ಟಾರ್ ಅವರಿದ್ದಾರೆ ಆದರೆ ಆ ಪವರ್ ಸ್ಟಾರ್ ಅಲ್ಲ ಇವರು ಜೂನಿಯರ್ ಪವರ್ ಸ್ಟಾರ್ ಆಲಿಯಾಸ್ ಯಾರು ಇರಬಹುದು ಅಂತ ಯೋಚನೆ ಮಾಡಿ ನಾನು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಆನಂದ್ ಆರ್ಯ ಅವರು ಆನಂದ ಆರಿ ಅವರು ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಂ. ಎಸ್ ನೋಡಿ ನೀವು ಫುಲ್ ಪುನೀತ್ ರಾಜ್ಕುಮಾರ್ ತರ ಅದನೇ ಇದಿರಾ. ಹಾಗೆ ನಿಮ್ಮ ವಾಯ್ಸ್ ಆಗಿರ್ಬೋದು ಅಪ್ಪು ಸರ್ ವಾಯ್ಸ್ ಇದೆ ಎಲ್ಲ ಗಟ್ಟಾ ಪಿಳ್ಳಾ. ಏನೇ ಇದೆ ಎಲ್ಲ ಯಾವತ್ತು ಅನ್ಸಿಲ್ಲ ಮ್ಯಾಮ್. ನಿಮಗೆ ಅನ್ಸಿಲ್ಲ ನಮಗ ಅನ್ಸಿದೆ. ಎಲ್ಲ ಅದೃಷ್ಟ. ನೋಡಿ ಮಾಡ ಸ್ಟೈಲ್ ಎಲ್ಲಿ ಅವ್ರು ನೀವು ಎಲ್ಲಿದ್ರಿ ಇಷ್ಟ ದಿನ? ಹೇಗೆ ಪ್ರತ್ಯಕ್ಷ ಆದರೆ ಹೇಗೆ ಈ ಸಿನಿಮಾಗೆ ಸಿಕ್ಕೋದೆ ಮ್ಯಾಮ್ ನಾನು ಮೂಲತಃ ಬೆಂಗಳೂರು ಸಿಂಗಿಂಗು ಆ ಥರ ಎಲ್ಲ ಇರ್ತಿತ್ತು ಸಾಂಗ್ಸ್ ಎಲ್ಲ ಹಾಡ್ತಿದ್ದೆ ಬಟ್ ಮೇನ್ ಹೀ ಇಸ್ ಮೈ ರೋಲ್ ಮಾಡಲ್ ಅಂತ ಹೇಳ್ತೀನಿ ಹಾಗೆ ನನ್ನ ಪರಮಾತ್ಮ ಕೂಡ ನಾವು ಸಾಂಗ್ಸ್ ಎಲ್ಲ ಹಾಡಬೇಕಾದ್ರೆ ಕೆಲವೊಂದು ಸ್ಟೇಜಲ್ಲಿ ನಮ್ಮ ಡೈರೆಕ್ಟ್ರ್ ಗುರುಮೂರ್ತಿ ಸರ್ ಸಿಕ್ಕಿದ್ರು ಸೊ ಸಿಕ್ಬಿಟ್ಟು ಈ ಥರ ಸಿನಿಮಾ ಮಾಡಬೇಕಂತಿದ್ದೀವಿ ಸೊ ಮಾಡ್ತೀರಾ ಅಂತಂದರು ಆಫ್ಕೋರ್ಸ್ ನನಗೆ ಇಂಟ್ರೆಸ್ಟ್ ಇತ್ತು ಆಮೇಲೆ ಸರು ಪ್ರೊಡ್ಯೂಸರ್ ಸರ್ ನಟರಾಜ್ ಸರ್ನ ಮೀಟ್ ಮಾಡಿಸ್ರು ಆಮೇಲೆ ಸರ್ ನನ್ನನ್ನು ನೋಡಿ ಓಕೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಬಟ್ ಖುಷಿ ಆಯಿತು ಆ ಟೈಮಲ್ಲಿ ಬಟ್ ಸಿನಿಮಾ ಈ ಹಂತಕ್ಕೆ ಬಂದಿದೆ ಸೊ ನಾಳೆ ರಿಲೀಸಿಂಗ್ ಇದೆ ತುಂಬ ಕುತೂಹಲದಿಂದ ಕಾಯ್ತಿದ್ದೀನಿ ಎಸ್ ಸರ್ ಇನ್ನು ಮಾತಾಡೋಣ